ಹಳ್ಳಿಯೆಂಡತಿ ಪಟ್ಟದ ಗಂಡ ಪಾರ್ಟ್ 1. ಒಂದೂರಲ್ಲಿ ಸುಬ್ಬಮ್ಮ ಸೋಮಯ್ಯ ಅಂತ ಇಬ್ರು ಗಂಡ ಹೆಂಡತಿ ಇದ್ರು. ಅವರಿಬ್ರಿಗೂ ಒಬ್ಬನೇ ಮಗ, ಹೆಸರು ವಿಜಯ್. ವಿಜಯ್ ಚಿಕ್ಕವಾಗಿಂದ ಪಟ್ಟಣದಲ್ಲಿದ್ದೇ ಓದ್ಕೋತಾ ಇದ್ದ. ಹಳ್ಳಿಯಲ್ಲಿ ಹುಟ್ಟಿದ್ರು ಪಟ್ಟಣದಲ್ಲಿ ಬೆಳೆದಿದ್ರಿಂದ ಅವನ್ಗೆ ಎಲ್ಲ ಪಟ್ಟಣದ ಬುದ್ಧಿಗಳೇ. ಹಂಗೆ ದಿನ ಕಳಿತಾ ಇತ್ತು. ಒಂದಿನ ಸುಬ್ಬಮ್ಮ ಮನೇಲಿ ಏನೋ ಕೆಲ್ಸದಲ್ಲಿರುವಾಗ ಸಾವಿತ್ರಿ ಅಂತ ಒಬ್ರು ಮನೆಗೆ ಬರ್ತಾರೆ. ಅತ್ಗೆ ಏನ್ ಮಾಡ್ತಿದ್ದೀರಾ? ಸಾವಿತ್ರಿ ನೀನಾ? ಬಾಬಾ, ಮನೆಗ್ ಬಂದು ತುಂಬಾ ದಿನ ಆಯ್ತು, ಚೆನ್ನಾಗಿದ್ಯಾ? ಏನ್ ವಿಶೇಷ? ಚೆನ್ನಾಗಿದ್ದಾರ ಅತ್ಗೆ, ಹೇಳು ಏನ್ ವಿಷಯ? ಏನೂ ಇಲ್ಲ ಅತ್ಗೆ, ಈ ಕಡೆ ಹೋಗ್ತಿದ್ದೆ, ಇಲ್ಲೇ ಇದೆಯಲ್ವಾ, ನೋಡಿ ಮಾತಾಡೋಗೋಣ ಅಂದೆ. ಅಣ್ಣವ್ರಿಲ್ವಾ? ನಿಮ್ ಅಣ್ಣ ಮನೇಲಿ ಯಾಕಮ್ಮ ಇರ್ತಾರೆ? ಬೆಳಗ್ಗೆ ತೋಟಕ್ಕೆ ಹೋದ್ರೆ ಸಾಯಂಕಾಲನೆ ಮನೆಗ್ ಬರೋದವರು. ಮಗ್ನು ಯಾವಾಗಾದ್ರೂ ಬಂದಿದ್ನಾ? ಅವನೆಲ್ ಬರ್ತಾನೆ, ಹಬ್ಬಕ್ಕೆ ಕರೆದಿದ್ದೆ. ಇಲ್ಲ ಅಮ್ಮ, ಕೆಲ್ಸ ಇದೆ ಆಫೀಸಲ್ಲಿ ಅಂತ ಹೇಳ್ತಿದ್ದಾನೆ ಯಾವಾಗ್ಲೂ. ಹಾಗಾದ್ರೆ ಸಿಟಿಯಲ್ಲೇ ಯಾರಾದ್ರೂ ಹುಡುಗಿನ್ ನೋಡಿ ಮದ್ವೆ ಮಾಡ್ಬಿಡಿ, ಅಲ್ಲೇ ಸೆಟ್ಲ್ ಆಗ್ಬಿಡ್ತಾರೆ. ಹಾ ಇಲ್ಲ ಇಲ್ಲ, ಅವನ್ಗೆ ಲಕ್ಷಣವಾಗಿರುವ ಹಳ್ಳಿ ಹುಡುಗಿನೇ ಮದ್ವೆ ಮಾಡೋದು. ಅವನ್ ಸಹ ಗ್ರಾಮದಲ್ಲಿರುವ ಹುಡುಗಿನೇ ನೋಡಕ್ ಹೇಳ್ದ. ಹೌದಾ? ಪಟ್ಟಣದಲ್ಲಿ ಓದಿದ್ರು ಹಳ್ಳಿ ಹುಡುಗಿನ್ ಮಾಡ್ಕೋತೀನಿ ಅಂತಾನ? ಹೌದು. ನಿನಗ್ ಗೊತ್ತಿರೋ ಒಳ್ಳೆ ಸಂಬಂಧ ಯಾವ್ದಾದ್ರು ಇದ್ರೆ ಹೇಳು. ಆಯ್ತತ್ಗೆ, ಹೇಳ್ತೀನಿ. ಸರಿ, ನಾನ್ ಹೋಗ್ ಬರ್ತೀನಿ. ಅಯ್ಯೋ ಇರತ್ಗೆ, ಟೀ ಕುಡ್ಕೊಂಡ್ ಹೋಗಿ, ಇನ್ನೊಂದ್ಸಲ ಬಂದಾಗ ಕುಡ್ತೀನಿ ಬಿಡಿ ಅತ್ಗೆ, ಟೈಮ್ ಬೇರೆ ಆಗಿದೆ. ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾಳೆ. ಅವಳ್ ಹೋಗಿದ ತಕ್ಷಣ ಸುಬ್ಬಮ್ಮ ಫೋನ್ ತಗೊಂಡು ವಿಜಯ್ಗೆ ಫೋನ್ ಮಾಡ್ತಾಳೆ. ವಿಜಯ್ ಬ್ಯುಸಿ ಆಗಿ ಮೀಟಿಂಗ್ ಅಲ್ಲಿ ಇರ್ತಾನೆ. ಫೋನ್ ರಿಂಗ್ ಆಗ್ತಾ ಇರತ್ತೆ. ಅಮ್ಮ ಅಂತ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದ ತಕ್ಷಣ ಮೀಟಿಂಗ್ ನ ಸ್ಟಾಪ್ ಮಾಡಿ ಜಸ್ಟ್ ವೇಟ್ ಹಂಗಂತ ಆ ಫೋನ್ ತಗೊಂಡು ಆಚೆ ಬಂದು, ಹಲೋ ಅಮ್ಮ. ಮಗ್ನೆ ಏನ್ ಮಾಡ್ತಿದ್ಯೋ? ಮೀಟಿಂಗ್ ಅಲ್ಲಿ ಇದ್ದೀನಮ್ಮ. ಅಯ್ಯೋ ಡಿಸ್ಟರ್ಬ್ ಮಾಡಿದ್ನ? ಅರೆ ಇಲ್ಲ ಅಮ್ಮ, ನಿಮ್ಗಿಂತ ಇಂಪಾರ್ಟೆಂಟ್ ಏನು ಇಲ್ಲ. ಹೇಳು, ಅಪ್ಪ ಏನ್ ಮಾಡ್ತಾ ಇದಾರೆ? ತಿಂಡಿ ತಿಂದಾಯ್ತಾ ನಿಮ್ದು? ನಾವ್ ಚೆನ್ನಾಗೇ ಇದೀವಿ ಕಣು, ನೀನ್ ಹೆಂಗಿದ್ಯಾ? ತಿಂದ್ಯಾ ನೀನು? ಹಾ ಅಮ್ಮ, ನಂದು ತಿಂದಾಯ್ತು. ಆಯ್ತು, ನಿನ್ಗೆ ಮದ್ವೆ ಸಂಬಂಧ ನೋಡ್ತಿದ್ದೀನಿ, ನಿನ್ಗೆ ಓಕೆ ಅಲ್ವಾ? ನೀನ್ ಯಾರ ಜೊತೆ ಹೇಳ್ತೀಯೋ ಅವ್ರ ಜೊತೆ ನಾನು ಮದುವೆ ಆಗ್ತೀನಿ ಅಂತ ನಾನು ಮೊದ್ಲೇ ಹೇಳಿದ್ದೀನಿ, ಮತ್ತೆ ಮತ್ತೆ ಅದನ್ನ ಯಾಕೆ ಕೇಳ್ತೀಯಾ? ಸರಿ ಆಯ್ತು, ಟೈಮ್ ಊಟ ಮಾಡು, ಬಾಯ್. ಓಕೆ ಅಮ್ಮ. ಹಂಗಂತ ಹೇಳಿ ಫೋನ್ ಕಟ್ ಮಾಡಿ ಮತ್ತೆ ಒಳಗಡೆ ಬಂದು, ಸಾರಿ ಗೈಸ್, ಮೀಟಿಂಗ್ ಕಂಟಿನ್ಯೂ ಮಾಡೋಣವಾ? ಹಂಗಂತ ಹೇಳಿ ಮತ್ತೆ ಮೀಟಿಂಗ್ ನ ಕಂಟಿನ್ಯೂ ಮಾಡ್ತಾನೆ. ವಿಜಯ್ದು ತುಂಬಾ ಬಿಜಿ ಲೈಫ್. ಓದೆಲ್ಲ ಮುಗ್ದಿದ್ಮೇಲೆ ಸಕ್ಸಸ್ಫುಲ್ ಆಗಿ ಕಂಪನಿ ಇಟ್ಟು ಸೂಪರ್ ಆಗಿ ನಡೆಸ್ತಿದ್ದಾನೆ. ಅಮ್ಮ ಹೇಳಿದ ಮಾತಿಗೆ ಇಲ್ಲ ಅನ್ನಲ್ಲ. ಸುಬ್ಬಮ್ಮ ಮಗನ್ಗೆ ಮದ್ವೆ ಸಂಬಂಧ ನೋಡ್ತಿರ್ತಾಳೆ. ಸುಬ್ಬಮ್ಮ ಇರೋ ಊರಿಂದ 4 ಮೈಲಿ ದೂರ ಕೊಂಡಪಲ್ಲಿ ಅಂತ ಒಂದು ಗ್ರಾಮ ಇದೆ. ಆ ಊರಲ್ಲಿ ಜಾನಕಮ್ಮ ಭರತ್ ಅಂತ ಇಬ್ರು ಗಂಡ ಹೆಂಡತಿ ಇದ್ರು. ಅವರಿಬ್ರಿಗೂ ಒಬ್ಳೆ ಮಗಳು, ಹೆಸರು ಲಕ್ಷ್ಮಿ. ಅವಳು ಚಿಕ್ಕವಾಗಿಂದ ತುಂಬಾ ಮುದ್ದಾಗಿ ಬೆಳೆದಿದ್ದು ಹುಡುಗಿ. ಮನೆ ಕೆಲ್ಸ, ತೋಟದ ಕೆಲ್ಸ ಎಲ್ಲಾ ಮಾಡ್ತಿರ್ತಾಳೆ. ಒಂದಿನ ಲಕ್ಷ್ಮಿ ಎದ್ದು ಬೆಳಗ್ಗೆನೆ ಎದ್ದು ಮನೆ ಕೆಲ್ಸ ಮಾಡ್ತಿರುವಾಗ ದೇವಸ್ಥಾನದ ಪೂಜಾರಿ ಬಂದು, ಪೂಜಾರಿ ನೋಡಿದ ತಕ್ಷಣ, ಜಾನಕಮ್ಮ ನಮಸ್ತೆ ರೀ, ಬನ್ನಿ ಬನ್ನಿ. ನಮಸ್ತೆ, ಹೇಗಿದ್ದೀರಾ ಎಲ್ಲಾರು? ಚೆನ್ನಾಗಿದ್ದೀವ್ರಿ. ಭರತ್ ಎಲ್ಲಿದ್ದಾರೆ? ಊರೊಳಗಡೆ ಹೋಗಿದ್ದಾರೆ. ಪ್ರತಿ ಸರಿ ಉತ್ಸವ ಭರತ್ ಅವರ ಕೈಯಿಂದಾನೇ ಆಗ್ತಾ ಇತ್ತು, ಈ ಸರಿ ಉತ್ಸವದ ತಯಾರಿಗಳು ನಡೀತಾ ಇದೆ. ಅತ್ತಿಗೆ ಅವರೊಂದಿಗೆ ನಾನು ಭೇಟಿಯಾಗಿ ಮಾತನಾಡಲು ಬಂದಿದ್ದೆ. ಹಂಗಂತ ಹೇಳ್ತಿರುವಾಗ್ಲೇ ಲಕ್ಷ್ಮಿ ಕೈಯಲ್ಲಿ ಒಂದು ಕಾಫಿ ಕಪ್ ಹಿಡ್ಕೊಂಡು ಬಂದು ಅವ್ರ ಹತ್ರ ಕೊಡ್ತಾಳೆ. ಪೂಜಾರಿ ಆ ಕಾಫಿನ ತಗೋತಾರೆ. ಮಗಳಿಗೆ ಗಂಡ ಹುಡುಕುತ್ತಿದ್ದೀರೇನೋ ಅಲ್ವಾ? ಒಳ್ಳೆ ಸಂಬಂಧ ಬಂದ್ರೆ ಮಾಡೋಣ ಅಂತ ಅನ್ಕೋತಿದೀವ್ರಿ. ನಿಮಗ್ ತಿಳಿದಿರೋ ಸಂಬಂಧ ಯಾವ್ದಾದ್ರು ಇದ್ರೆ ನಮ್ಗೆ ಹೇಳಿ. ಸರಿ ಅತ್ತಿಗೆ, ಈಗ ನಾನು ಹೊರಡ್ತೇನೆ, ಭರತ್ ಅವರು ಬಂದ್ರೆ ನಾನು ಬಂದಿದ್ದೆ ಅಂತ ಹೇಳಿ. ಆಯ್ತ್ರಿ ಪೂಜಾರಿ ಅವ್ರೆ, ಬರ್ತಾನ? ನಮಸ್ತೆ. ಹಂಗಂತ ಅನ್ಕೋತಾ ಪೂಜಾರಿ ಅಲ್ಲಿಂದ ಎದ್ದು ಹೋಗ್ತಾರೆ. ಆಗ ಲಕ್ಷ್ಮಿ, ಏನಮ್ಮ ನನಗ್ ಮದ್ವೆ ಮಾಡ್ಬಿಡ್ತೀಯಾ? ಮತ್ತೆ ಮದ್ವೆ ಮಾಡಿ ಕಳಿಸ್ದೆ ನಿನ್ ಇಲ್ಲೇ ಇಟ್ಕೊಂಡಿರ್ತೀವ? ಮದ್ವೆ ಮಾಡಿ ಕಳಿಸ್ಬಿಟ್ರೆ ನಮ್ ಬಾಧ್ಯತೆ ಮುಗ್ದೋಗುತ್ತಲ್ವಾ? ನಾನು ಮದ್ವೆ ಮಾಡ್ಕೊಳಲ್ಲ, ನಿನ್ನ ಮೂಗ್ ಹಿಂಡಿ ಮದ್ವೆ ಮಾಡ್ತೀನಿ. ಅಮ್ಮ ಹಂಗ ತಂತಿದ್ದಾಗ್ಲೆ ಭದ್ರಯ್ಯ ಬಂದು, ಏನಾಯ್ತು ಅಮ್ಮ ಮಗಳು ಸೇರಿ ಏನೋ ಗುಸು ಗುಸು ಮಾತಾಡ್ತಿದ್ದೀರಾ? ನೋಡಿ ಅಪ್ಪ, ನನಗ್ ಮದ್ವೆ ಮಾಡಿ ಕಳ್ಸ್ಬಿಡ್ತಾಳಂತ ಅಮ್ಮ. ಹೌದಾ? ನೀನು ನನ್ನ ಮುದ್ದಿನ ಮಗಳಲ್ವಾ, ನೀನ್ ಎಲ್ಲಿಗೆ ಹೋಗ್ತೀಯ? ಬೇಕಾದ್ರೆ ನಿನ್ನ ಅಮ್ಮನನ್ನೇ ಅವಳ ಮನೆಗೆ ಕಳಿಸಿಬಿಡೋಣ. ಈಗೇ ಕಳ್ಸ್ಬಿಡಿ ಅಪ್ಪ. ಹೋಗು ಹೋಗು.
ಹೋಗ್ತೀನಿ ಬಿಡಿ, ನೀವು ನಿಮ್ ಮಗಳು ಮಾತ್ರ ಇರಿ. ಅಲ್ಲಿಂದ ಹೋಗ್ತಿರುವಾಗ ನಿಂತ್ಕೊಂಡು, ಹಾ ಅವಾಗ್ಲೇ ಪೂಜಾರಿ ಬಂದಿದ್ರು, ಉತ್ಸವ ನಡೀತಿದ್ಯಂತೆ ನಿಮ್ಗೆ ಹೇಳಕ್ ಕೇಳಿದ್ರು. ಸರಿ ತಿಂಡಿ ತಿಂದು ನಾನು ದೇವಸ್ಥಾನಕ್ಕೆ ಹೋಗ್ತಾನೆ ಹಂಗಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ತಾರೆ. ಇನ್ನೊಂದ್ ಕಡೆ ಸುಬ್ಬಮ್ಮ ಮಗನ್ಗೆ ಸಂಬಂಧ ನೋಡಕ್ ಶುರು ಮಾಡ್ತಾಳೆ. ಹಂಗೆ ಜಾನಕಮ್ಮ ಮನೆಗ್ ಬಂದಿರೋ ಪೂಜಾರಿಗೆ ಸುಬ್ಬಮ್ಮ ಫೋನ್ ಮಾಡಿ, ಅಣ್ಣವ್ರೆ ಒಂದ್ಸಲ ಮನೆಗ್ ಬನ್ನಿ. ಸರಿ ನಾಳೆನೆ ಬರ್ತೇನೆ ಹಂಗಂತೇಳಿ ಫೋನ್ ಇಟ್ಬಿಡ್ತಾನೆ. ಹೇಳ್ದಂಗೆನೆ ಪೂಜಾರಿ ಮಾರನೇ ದಿನ ಸುಬ್ಬಮ್ಮ ಮನೆಗೆ ಬರ್ತಾರೆ. ಆವಾಗ, ನಮಸ್ತೆ ಅಮ್ಮ, ತುಂಬಾ ದಿನದ ನಂತರ ಕಾಲ್ ಮಾಡಿದ್ರಿ, ಏನೋ ಮುಖ್ಯ ವಿಷಯ ಇರಬೇಕು ಅಲ್ವಾ? ಹೌದ್ರಿ ಅಣ್ಣವ್ರೆ, ಮಗನ್ಗೆ ಮದ್ವೆ ಮಾಡನ ಅಂತ ಅನ್ಕೋತಿದ್ದೀನಿ. ಅಕ್ಕದ ಪಕ್ಕದ ಊರಲ್ಲಿ ಮದ್ವೆ ಎಲ್ಲ ನಿಮ್ ಕೈ ಮೇಲೆ ನಡೆಯೋದಲ್ವಾ? ಅದಕ್ಕೆ ಯಾರಾದ್ರೂ ಒಳ್ಳೆ ಹುಡುಗಿ ಇದ್ರೆ ನಿಮ್ಗ್ ಗೊತ್ತಿರತ್ತೆ, ಯಾವ್ದಾದ್ರು ಸಂಬಂಧ ಇದ್ರೆ ಹೇಳಿ ಅಣ್ಣವ್ರೆ. ಅರೆ ನಿಮಗೆ ಎಂತ ತರದ ಹೆಣ್ಣು ಬೇಕು ಅಂತ ಹೇಳಿ ಹುಡುಕೋಣ ಬಿಡಿ. ಲಕ್ಷಣವಾಗಿರುವ ಹಳ್ಳಿ ಹುಡುಗಿ ಆದ್ರೆ ಸಾಕು, ಒಡವೆ ದುಡ್ಡು ವರದಕ್ಷಿಣೆ ಏನು ಬೇಡ, ಹುಡುಗಿ ಗುಣವಂತೆ ಆಗಿದ್ರೆ ಮಾತ್ರ ಸಾಕು. ಅಮ್ಮ, ನಮ್ಮವರೇನಾದ್ರೆ ಲಕ್ಷ್ಮಿ ಎಂಬ ಹುಡುಗಿ ಇದ್ದಾಳೆ, ಅವಳು ನಿಮ್ಮ ಮಗ ವಿಜಯ್ಗೆ ಸೂಕ್ತವಾದ ವಧು. ವಿಜಯ್ ಲಕ್ಷ್ಮಿ, ವಿಜಯ ಲಕ್ಷ್ಮಿ, ಹೆಸರು ಕೂಡ ಎಷ್ಟು ಚೆನ್ನಾಗಿ ಕೂಡಿದೆ ಅಣ್ಣವ್ರೆ. ಮಗನ್ನ ನಾಳೆನೆ ಬರ ಕೇಳ್ತೀನಿ, ನೀವು ಹುಡುಗಿನ ನೋಡಕ್ಕೆ ರೆಡಿ ಮಾಡಿ. ಅಮ್ಮ, ಈ ರವಿವಾರ ಸ್ವಾಮಿಯ ಉತ್ಸವ ಇದೆ, ಹುಡುಗಿಯ ತಂದೆಯ ಮುತುವರ್ಜಿಯಲ್ಲಿಯೇ ಈ ಉತ್ಸವ ನಡೀತಾ ಇರೋದು. ನೀವು ಆ ದಿನ ಬಂದ್ರೆ ಸ್ವಾಮಿಯ ದರ್ಶನವನ್ನು ಕೂಡ ಮಾಡಬಹುದು, ಅದರ ಜೊತೆ ಹುಡುಗಿಯನ್ನು ಕೂಡ ನೋಡಬಹುದು. ಏನ್ ಹೇಳ್ತೀರಾ ನೀವು? ಆಯ್ತಣ್ಣವ್ರೆ, ಅವತ್ತೇ ಹುಡುಗಿನ ನೋಡ್ಬಿಡೋಣ. ಸರಿ ಅಮ್ಮ, ಹಾಗಾದ್ರೆ ನಾನು ಹೊರಡ್ತೇನೆ. ಈ ದುಡ್ಡು ತಗೊಳ್ಳಿ ಹಂಗಂತೇಳಿ ಪೂಜಾರಿಗೆ ಸ್ವಲ್ಪ ದುಡ್ಡು ಕೊಡ್ತಾಳೆ. ಆ ಪೂಜಾರಿ ಆ ದುಡ್ಡು ತಗೊಂಡು ಅಲ್ಲಿಂದ ಹೊರಡ್ತಾರೆ. ತಕ್ಷಣ ಸುಬ್ಬಮ್ಮ ಮಗನ್ಗೆ ಫೋನ್ ಮಾಡಿ ಪೂಜಾರಿ ಅವರು ಹೇಳಿದ ಎಲ್ಲಾ ವಿಷಯನೂ ವಿಜಯ್ಗೆ ಹೇಳ್ತಾಳೆ. ಲಕ್ಷ್ಮಿ, ಹೆಸರು ತುಂಬಾ ಚೆನ್ನಾಗಿದೆ, ಬರ್ತೇನಮ್ಮ ಹಂಗಂತೇಳಿ ಫೋನ್ ಇಟ್ಬಿಡ್ತಾನೆ. ಆಮೇಲೆ ವಿಜಯ್ ಲಕ್ಷ್ಮಿನ ನೋಡೋದಕ್ಕೆ ವಿಜಯ್ ಕೊಂಡಪಲ್ಲಿ ಇರುವ ಉತ್ಸವ ನೋಡಕ್ ಬರ್ತಾನೆ. ಅಲ್ಲಿ ಲಕ್ಷ್ಮಿ ಅಂತ ತಿಳಿದೇನೆ ಲಕ್ಷ್ಮಿಗೆ ಡ್ಯಾಶ್ ಕೊಡ್ತಾನೆ. ಹಂಗೆ ಇಬ್ಬರಿಗೂ ಮುಖ ಪರಿಚಯ ಆಗುತ್ತೆ. ಒಬ್ಬರ ಮುಖ ಒಬ್ಬರು ನೋಡ್ತಾ ಹಂಗೆ ನಿಂತಿರ್ತಾರೆ. ಆಮೇಲೆ ಏನ್ ನಡೀತೋ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಅಷ್ಟವರೆಗೂ ನೋಡ್ತಾ ಇರಿ ಮಹಾ ಟಿವಿ. ಅತ್ತೆ ಸೊಸೆ, ಜಿಪುಣ ಮಾವ ಮತ್ತು ಬಂಧುಗಳು. ಒಂದೂರಲ್ಲಿ ಸುಶೀಲಾ ಸೂರಮ್ಮ ಎಂಬ ಅತ್ತೆ ಸೊಸೆ ಇದ್ರು. ಇಬ್ಬರು ತುಂಬಾ ಒಳ್ಳೆಯವರು. ಆದ್ರೆ ಸೂರಮ್ಮ ಪತಿ ಸುಶೀಲಳ ಮಾವನಾದ ಮಾಧವರಾವ್ ತುಂಬಾ ಜಿಪುಣ. ಒಂದು ದಿನ ಬಾಗಿಲು ಮುಂದೆ ಆತ ಹರ್ದೋಗಿರೋ ಪೇಪರ್ಗಳನ್ನ ಆಯ್ಕೊಳ್ತಿರುವಾಗ ಆತನ ಮಗ ಸೀನು ಅದನ್ನ ನೋಡಿ, ನಮ್ಮಪ್ಪ ಯಾಕೆ ಪೇಪರ್ ತುಂಡುಗಳನ್ನ ಆಯ್ಕೊಂತಾ ಇದ್ದಾರೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಂಡು ಮೇಲೆ ಜೋರಾಗಿ, ಅಪ್ಪ ಅಪ್ಪ ಓ ಅಪ್ಪ ಎಂದು ಜೋರಾಗಿ ಕೂಗಿದ್ರು ಆತ ಗಮನಿಸ್ಲೇ ಇಲ್ಲ. ಉತ್ತರ ಕೊಡ್ತಾ ಇಲ್ವಲ್ಲ, ಕಿವಿ ಕೇಳಿಸ್ದಿರ ಆಗೋಗಿದ್ಯಾ ಎಂದುಕೊಳ್ಳುತ್ತಾ ಹತ್ತಿರಕ್ಕೆ ಬಂದು, ಅಪ್ಪ 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 ಗಂಟ್ಲು ಕಿತ್ತೋಗೋಂಗ್ ಕರೀತಾ ಇದ್ದೀನಿ, ಆದ್ರೂ ಯಾಕೆ ಉತ್ತರ ಕೊಡ್ತಾ ಇಲ್ಲ ಎಂದು ಕೇಳುತ್ತಾನೆ. ಆದರೂ ಕೂಡ ಮಾಧವರಾವ್ ಉತ್ತರಿಸೋದೇ ಇಲ್ಲ. ನಮ್ಮಪ್ಪನಿಗೆ ಕಿವಿನೂ ಹೋಗ್ಬಿಟ್ಟಂಗಿದೆ ಅಯ್ಯೋ ಎಂದು ಅಳ್ತಾ ಇರಬೇಕಾದ್ರೆ, ಎಲೈ ನನ್ನ ಹುಚ್ಚು ಮಗನೇ, ಈ ಮಾಧವರಾವ್ ಬಾಯಿಂದ ಮಾತು ಬರ್ಬೇಕಂದ್ರೂ ನನ್ನ ಜೇಬಿಗೆ ದುಡ್ಡು ಹೋಗ್ಬೇಕು, ಇಲ್ದಿದ್ರೆ ಮಾತು ಬರೋಲ್ಲ ಉತ್ತರನೂ ಸಿಗಲ್ಲ ಎಂದು ಹೇಳುತ್ತಾನೆ. ಆ ಮಾತನ್ನು ಕೇಳಿ ಶಾಕ್ ಆದ ಮಗ, ಹೆತ್ತ ಮಗನ್ ಜೊತೆ ಮಾತಾಡೋಕೆ ನಿನ್ ದುಡ್ಡು ಕೇಳ್ತಿದ್ಯಾ ಅಂದ್ರೆ ನೀನು ಸಾಮಾನ್ಯ ಜಿಪ್ಪಣ ಅಲ್ಲ, ಮಹಾ ಮಹಾ ಮಹಾನ್ ಜಿಪ್ಪಣ. ನಿನ್ನ ಜಿಪ್ಪಣತನ ಹಾಳಾಗ, ಅದಿರ್ಲಿ, ಇಷ್ಟಕ್ಕೂ ಈ ಹರ್ದಾಗಿರೋ ಪೇಪರ್ ಎಲ್ಲ ಯಾಕೆ ಆಯ್ಕೊಂತಾ ಇದೀಯಾ ಎಂದು ಕೇಳುತ್ತಾನೆ. ಮಾಧವರಾವ್ ಉತ್ತರಿಸೋದಿಲ್ಲ. ಅಪ್ಪ ನಿನ್ನೇ, ಈ ಕಾಗದದ ಚೂರುಗಳನ್ನ ಯಾಕೆ ಆಯ್ಕೊಂತಾ ಇದೀಯಾ ಎಂದು ಮತ್ತೆ ಮಾತನಾಡಿಸುತ್ತಾನೆ. ಅದಕ್ಕೂ ಕೂಡ ಉತ್ತರ ಸಿಗಲ್ಲ. ಆಗ ಸೀನು, ಓಹೋ ದುಡ್ಡಿಲ್ದಿದ್ರೆ ಬಾಯಿ ಬಿಡಲ್ಲ ಅನ್ನುವಂತ ಮಹಾನ್ ವ್ಯಕ್ತಿ ಅಲ್ವಾ, ಸರಿ ಎಂದು ಜೇಬಿನಿಂದ ಒಂದು ರೂಪಾಯಿಯನ್ನ ತೆಗೆದು ತಂದೆ ಕೈಗೆ ಇಡುತ್ತಾನೆ. ಕೂಡಲೇ ಮಾಧವ್ ರಾವ್,
ಅದು ಒಂದು ಮೂಟೆ ಹರಿದೋಗಿರೋ ಕಾಗದ, ಅದನ್ನ ಆಯ್ದು ಕೊಟ್ರೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ಆರಿಸ್ತಾ ಇದ್ದೀನಿ ಎಂದು ಹೇಳುತ್ತಾನೆ. ಆ ಮಾತಿಗೆ ಸೀನು ಶಾಕ್ ಆಗ್ತಾನೆ. ಏನ 10 ರೂಪಾಯಿಗೆ ಹರಿದಿರೋ ಕಾಗದ ಆಯ್ಕೊಂತ ಇದೀಯಾ? ಸರಿ ಹೋಯ್ತು, ಇಷ್ಟಕ್ಕೂ ಇದನ್ನೆಲ್ಲ ಆಯ್ದ್ರೆ 10 ರೂಪಾಯಿ ಕೊಡ್ತೀನಿ ಎಂದಿರೋ ಆ ಪುಣ್ಯಾತ್ಮ ಯಾರೋ? ಅದು ಅಲ್ ಕೂತಿರೋ ಕುಳ್ಳ ಅವನೇ ಎಂದು ಒಂದು ಮರದ ಕೆಳಗಡೆ ಗಂಭೀರವಾಗಿ ಕುಳಿತಿರೋ ಹುಡುಗನನ್ನ ತೋರಿಸ್ತಾನೆ. ಅವನನ್ನ ನೋಡಿ ಶಾಕ್ ಆಗ್ತಾನೆ. ಕೂಡಲೇ ಅವನ ಬಳಿಗೆ ಓಡುತ್ತಾ ಹೋಗಿ, ಯಾಕೋ ನಮ್ಮಪ್ಪ ಹರಿದೋಗಿರೋ ಕಾಗದದ ಚೂರುಗಳನ್ನ ಆಯ್ಕೊಳ್ಳೋಂಗ್ ಮಾಡ್ತೀಯಾ? ನಿಮ್ಮಪ್ಪ ಅನ್ನೋದಕ್ಕೆ 600 ಕಚ್ಚಿರೋದು, 25 ಪೈಸೆ ಕೊಡ್ತೀನಿ ಅಂದ್ರೆ ಫಿನಾಯ್ಲ್ ಕುಡಿತೀನಿ ಅನ್ನೋ ತರ ಇವರು, ಅದಕ್ಕೆ ಈ ಕೆಲ್ಸ ಅವ್ರಿಗೆ ಕೊಟ್ಟಿರೋದು ಎಂದು ಹೇಳುತ್ತಾನೆ. ಅದನ್ನು ಕೇಳಿ ಸೀನು ಶಾಕ್ ಆಗ್ತಾನೆ. ಏನು ಅನ್ನೋದಕ್ಕಾಗ್ದೆ ಅವರಪ್ಪನ ಹತ್ರ ಬಂದು ಅವರನ್ನ ಎಳ್ಕೊಂಡು ಮನೆಗೆ ಬರ್ತಾನೆ. ಲೇಯ್ ಲೇಯ್, 10 ರೂಪಾಯಿ ಕೊಡ್ತೀನಿ ಅಂದಿದ್ದಾನೋ? ಆ 10 ರೂಪಾಯಿ ನಾನ್ ಕೊಡ್ತೀನಿ, ನೀವು ನಡೀರಿ ಮನೆಗೆ ಎಂದು ಮನೆಗೆ ಕರೆದುಕೊಂಡು ಹೋಗಿ, ಅಮ್ಮ ಅಮ್ಮ ಏನು ನಿಮ್ ಮನೆಯವರ ಜಿಪ್ಪಣ್ತನ ಮನೆಯಿಂದ ಬೀದಿವರೆಗೂ ಹೋಗಿದೆ. ನನ್ನೇನ್ ಮಾಡುವಂತೀಯೋ, ರಾತ್ರಿ ತುಂಬಾ ಚಳಿ ಆಗುತ್ತೆ, ಒಂದ್ ಶಾಲ್ ಕೊಂಡ್ಕೊಳ್ಳೋಣ ಅಂದ್ರೆ ಊರವರೆಲ್ಲ ಮನೆ ಮುಂದೆ ಬಿಸಾಕಿರೋ ಚಿಂದಿ ಆಯ್ಕೊಂಡ್ ಬಂದು ದುಪ್ಪಟಿ ಹೊದ್ಕೋ, ಅದು ಬೆಚ್ಚಿಗಿರುತ್ತೆ ಅಂತ ಹೇಳ್ತಾರೆ ಎಂದು ಹೇಳುತ್ತಾಳೆ. ಅದಕ್ಕೆ ಸೀನು ಗಾಬರಿ ಆಗ್ತಾನೆ. ಮಾಧವರಾವ್ ವ್ಯಂಗ್ಯವಾಗಿ ನಗ್ತಾ ಇದ್ದಾನೆ. ಆ ನಿನ್ ನಗು ಮೊದಲು ನಿಲ್ಸೋ ಅಪ್ಪ, ನಿನ್ ಕೈ ಮುಗಿತೀನಿ, ನಿನ್ ಕಾಲಕ್ ಬೀಳ್ತೀನಿ. ನಾಳೆ ನಮ್ ಮಾವ ಅವ್ರು ಬರ್ತಾ ಇದ್ದಾರೆ, ಮೊದ್ಲೇ ನಂದು ಲವ್ ಮ್ಯಾರೇಜು, ಅವರು ಬಹಳ ಶ್ರೀಮಂತರು, ತನ್ನ ಮಗಳ ಸಂಸಾರ ಹೇಗ್ ನಡೀತಾ ಇದೆ ಅಂತ ನೋಡೋಕ್ ಬರ್ತಿದ್ದಾರೆ. ನಾಳೆ ಒಂದ್ ದಿನಕ್ಕಾದ್ರೂ ಆ ನಿಮ್ ಜಿಪ್ಪುಣ್ತನಾನ ಬದಿಗಿಡ್ರಿ. ಟ್ರೈ ಅಲ್ಲ, ಅವ್ರು ಏನೇ ಕೇಳಿದ್ರು ಆಗಲ್ಲ ಆಗೀಗಲ್ಲ ಅಂದಿರಾ, ಉತ್ತರ ಹೇಳಿ. ಅದನ್ನ ನಾನ್ ಬೇಕು ಅಂತ ಮಾಡೋದಲ್ವೋ, ಮನಿ ಇಲ್ದಿರ ಮಾತೆ ಹೊರಗ್ ಬರಲ್ಲ, ಅದು ಸಹಜ ಗುಣ. ಆ ನಿನ್ ಗುಣ ಸುಟ್ಟಾಕ, ನಿನಗೆ ಎಷ್ಟು ಬೇಕೋ ಅಷ್ಟು ನಾನೇ ಕೊಡ್ತೀನಪ್ಪ. ನಮ್ ಮಾವ ಕೇಳಿದ್ದಕ್ ಮಾತ್ರ ಉತ್ತರ ಹೇಳು, ಕೇಳಿದ್ದೆಲ್ಲ ತಂದ್ಕೊಡು. ಸರಿ ನೋಡೋಣ ಬಿಡು ಎಂದು ಹೇಳುತ್ತಾನೆ. ಬೆಳಿಗ್ಗೆದ್ದು ಸುಶೀಲಳ ಅಮ್ಮ ಅಪ್ಪ ಕೌಶಲ್ಯ ಮತ್ತು ಪ್ರಸಾದ್ ರಾವ್ ಬರುತ್ತಾರೆ. ಎಲ್ಲರೂ ಪರಸ್ಪರ ಕುಶಲೋಪರಿ ವಿಚಾರಿಸಿದ ನಂತರ ಮಾಧವರಾವ್ ಬರ್ತಾರೆ. ಅವರನ್ನ ನೋಡಿದ ಕೂಡಲೇ ಪ್ರಸಾದ್ ರಾವ್ ಅವರು, ಏನ್ ಬೀಗ್ರೆ ಹೇಗಿದ್ದೀರಾ ಎಂದು ಕೇಳುತ್ತಾರೆ. ಅದಕ್ಕೆ ಮಾಧವರಾವ್ ಒಂದು ಮಾತನಾಡದೆ ಸುಮ್ನೆ ನಿಂತಿದ್ದಾರೆ. ಅವ್ರ ಜಿಪುಣ್ತನ ಅವನಿಗೆ ಮಾತಾಡೋಕೆ ಬಿಡೋಲ್ಲ. ಯಾಕ್ ಬೀಗ್ರೆ ಮಾತಾಡ್ತಾ ಇಲ್ಲ, ಏನಾಯ್ತು ಎಂದು ಕೇಳುತ್ತಿರುವಾಗ ಸೀನು ಅವರ ಮಾವನ ಹಿಂದೆಯಿಂದ ಹೋಗಿ ಜೇಬಿನಿಂದ 10 ರೂಪಾಯಿಯ ನೋಟನ್ನ ಹೊರತೆಗೆದು ತಂದೆಗೆ ಕಾಣಿಸೋ ಹಾಗೆ ಗಾಳಿಯಲ್ಲಿ ತಿರುಗಿಸ್ತಾ ಇದ್ದಾನೆ. 10 ರೂಪಾಯಿಯ ನೋಟನ್ನು ನೋಡಿದ ಕೂಡಲೇ ಮಾಧವ್ ರಾವ್, ನನಗೇನಾಗಿದೆ ಬೀಗ್ರೆ, ತುಂಬಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ, ಬನ್ನಿ ಕೂತ್ಕೊಳ್ಳಿ. ಮಾಧವ್ ರಾವ್ ಬಂದು ಅವರ ಜೊತೆ ಕೂತ್ಕೋತಾರೆ. ಹಾಗಾದ್ರೆ ಬೀಗ್ರೆ ಮತ್ತೇನ್ ಸಮಾಚಾರ, ಹೊಲದ ಕೆಲ್ಸಗಳೆಲ್ಲ ಆದ್ವಾ ಎಂದು ಕೇಳುತ್ತಾರೆ. ಮಾಧವರಾವ್ ಮತ್ತೆ ಸೈಲೆಂಟ್ ಆಗಿರ್ತಾರೆ. ಅದನ್ನು ಕಂಡು ಸೀನು ಮತ್ತೆ ಶಾಕ್ ಆಗಿ, ಏನಾಯ್ತು ಮತ್ತೆ ಮುಖ ಬಿಗುಸ್ಕೊಂಡಿದೀರಲ್ಲ? ಅದು ನಮ್ಮಪ್ಪ ಯಾವಾಗ್ಲೂ ಯಾವ್ದಾದ್ರೂ ಒಂದು ಆಸನ ಹಾಕ್ತಾನೆ ಇರ್ತಾರ ಮಾವ, ಇವತ್ತು ಅಲುಗಾಡದೆ ಇರುವಂತಹ ಆಸನ ಹಾಕ್ತಾ ಇದ್ದಾರೆ ಎಂದು ಹೇಳುತ್ತಾ ಮತ್ತೆ ತನ್ನ ಮಾವನಿಗೆ ಕಾಣಿಸದಿರೋ ಹಾಗೆ 10 ರೂಪಾಯಿಯ ನೋಟನ್ನ ಹೊರತೆಗೆದು ತೋರಿಸ್ತಾ ಇದ್ದಾನೆ. ಓ ಆಸನಾ, ಬೀಗರು ಆಸನಾನು ಹಾಕ್ತಾರಾ ಎಂದು ಕೇಳುತ್ತಾರೆ. 10 ರೂಪಾಯಿಯ ನೋಟನ್ನು ಕಂಡ ಮಾಧವರಾವ್, ಹೌದು ಬೀಗ್ರೆ, ಆರೋಗ್ಯವೇ ಮಹಾಭಾಗ್ಯ ಎಂದಿದಾರಲ್ಲ. ಹೌದೌದು, ಆರೋಗ್ಯ ಅಂದ್ರೆ ನೆನಪಿಗೆ ಬಂತು. ಅಮ್ಮ ನಾನು ಊಟ ಮಾಡೋ ಟೈಮ್ ಆಯ್ತು, ಅಡುಗೆ ಏನ್ ಮಾಡಿದೀಯಾ? ಮಾಧವ್ ರಾವ್, ನೀವು ಬರ್ತಾ ಇದ್ದೀರಾ ಅಂತ 3 ಚಿಕನ್ ಪೀಸು, 4 ಮಟನ್ ಪೀಸು, ಮೊಟ್ಟೆ, ಮೀನು, ಅಬ್ಬೋ ಎಷ್ಟೋ ಮಾಡಿದಾಳ್ ನಮ್ ಸೊಸೆ. 3 ಪೀಸು 4 ಪೀಸು ಅಂತ ಏನು ಹೇಳಿದಂಗಿತ್ತು? ಅದು
ಅದು ನಮ್ಮ ಅಪ್ಪನಿಗೆ ಕಿಲೋ ಅಂತ ಹೇಳೋಕ್ ಬರೋದಿಲ್ಲ ಮಾವ. ಅದಕ್ಕೆ ಪೀಸು ಅಂತ ಹೇಳಿದ್ದಾರೆ. ಓ ಚೆನ್ನಾಗಿದೆ, ನಡೀರಿ ಊಟ ಮಾಡೋಣ, ನಾನು ವಾಪಸ್ ಹೋಗ್ಬೇಕು ಎಂದುಕೊಳ್ಳುತ್ತಾ ಎಲ್ಲರೂ ಸೇರಿ ಡೈನಿಂಗ್ ಟೇಬಲ್ ಬಳಿಗೆ ಬರ್ತಾರೆ. ಎಲ್ಲರೂ ಕೂತಿದ್ದಾರೆ. ಸುಶೀಲ ಊಟಕ್ಕೆ ಬಡಿಸ್ತಾ ಇದ್ದಾಳೆ. ಎಲ್ಲ ನನಗೆ ಬಡಿಸ್ತಾ ಇದೆಯಲ್ಲಮ್ಮ, ನಿಮ್ ಮಾವನಿಗೂ ಬಡಿಸು ಎಂದು ಹೇಳುತ್ತಾರೆ. ಸುಶೀಲ ತಮ್ಮ ಮಾವನಿಗೆ ಅನ್ನವನ್ನ ಬಡಿಸ್ತಾಳೆ. ತಟ್ಟೆಯಲ್ಲಿ ಅನ್ನ ಹಾಕಿದ ಕೂಡಲೇ ಮಾಧವರಾವ್ ಮೂಗು ಪಕ್ಕದ ಮನೆಯವರ ಅಡುಗೆ ಮನೆಯತ್ತ ತಿರುಗುತ್ತೆ. ಗಟ್ಟಿಯಾಗಿ ಉಸಿರನ್ನ ಎಳೆದುಕೊಂಡು ಆ ಪ್ಲೇಟ್ ಅನ್ನ ಎತ್ಕೊಂಡು ಪಕ್ಕದಲ್ಲೇ ಇದ್ದ ಕಿಟಕಿ ಬಳಿ ಹೋಗಿ ಕೂತ್ಕೋತಾರೆ. ಅದನ್ನು ಕಂಡು ಎಲ್ಲರೂ ಆಶ್ಚರ್ಯ ಪಡ್ತಾರೆ. ಇದ್ಯಾಕ್ ಬೇಕ್ರೆ, ನಾವೆಲ್ಲ ಇಲ್ಲಿರ್ಬೇಕಾದ್ರೆ ನೀವು ಅಲ್ಲಿಗೆ ಹೋಗಿ ಕೂತಿದ್ದೀರಲ್ಲ, ಅದು ಅಲ್ಲದೆ ಸಾಂಬಾರ್ ಹಾಕೊಳ್ದೆ ಹೋಗಿದ್ದೀರಾ ಎಂದು ಕೇಳುತ್ತಾರೆ. ಮಾಧವರಾವ್ ಏನೊಂದು ಮಾತಾಡ್ಲಿಲ್ಲ. ಆಗ ಸುಧಾರಿಸುತ್ತಾ ಸೀನು, ಅದು ಅಪ್ಪನಿಗೆ ಊಟ ಮಾಡ್ಬೇಕಾದ್ರೆ ಹಾಗೆ ತಣ್ಣಗಿನ ಗಾಳಿಲ್ ಕೂತು ಊಟ ಮಾಡೋದು ಅಭ್ಯಾಸ, ಅದಕ್ಕೆ ಅಲ್ಲೋಗ್ ಕೂತ್ಕೊಂಡಿದ್ದಾರೆ. ಹಾಗಾದ್ರೆ ಸಾಂಬಾರ್ ಹಾಕೊಂಡಿಲ್ಲ? ವಯಸ್ಸಾಗೋಗಿದೆಯಲ್ಲ, ಡಾಕ್ಟರ್ಸು ಸಾಂಬಾರ್ ಹಾಕೋಬೇಡಿ ಅಂತ ಹೇಳಿದ್ದಾರೆ, ಅದಕ್ಕೆ ಸಪ್ಪೆ ಅನ್ನ ತಿಂತಾ ಇದ್ದಾರೆ ಎಂದು ಸಮಾಧಾನ ಹೇಳ್ತಾನೆ. ಪ್ರಸಾದ್ ರಾವ್ ಅವರು ಕೂಡ ಇರಬಹುದೇನೋ ಅಂತ ಊಟ ಮಾಡ್ತಾರೆ. ಎಲ್ಲರೂ ತಿಂದಾದ ಮೇಲೆ, ಸರಿ ಅಳಿಯಂದ್ರೆ ನಾ ಹೋ ಬರ್ತೀನಿ, ಹಾಗಾದ್ರೆ ಇವತ್ತು ಇಲ್ಲೇ ಇರಬಹುದಲ್ಲ ಮಾವ. ಯಾಕೆ? ನಿಮ್ಮಪ್ಪನ ಜಿಪ್ಪುಣ್ತನ, ಪಕ್ಕದ ಮನೆಯವರ ಸಾಂಬಾರ್ ವಾಸನೆ ಎಳ್ಕೊಂತ ಬಿಳಿ ಅನ್ನ ತಿನ್ನೋದು, ಮಾತು ಹೊರ ಬರಬೇಕು ಅಂದ್ರೆ ನೀನು ನನ್ನ ಹಿಂದೆ ಹೋಗಿ 10 ರೂಪಾಯಿ ನೋಟನ್ನ ಬೀಸೋದು, ಇವೆಲ್ಲ ತೊಂದ್ರೆ ನಿಮ್ಗೆ ಯಾಕೆ ಬೇಕು ಹೇಳಿ? ಅದನ್ನ ನಾನು ಯಾಕೆ ನೋಡ್ಬೇಕು? ನಾ ಹೋ ಬರ್ತೀನಿ. ಮಾವ, ಇವೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ನಿಮ್ಮಪ್ಪನಿಗೆ ಈ ಊರಲ್ಲಷ್ಟೇ ಅಲ್ಲ, ಸುತ್ತಮುತ್ತಲಿನ ಎಲ್ಲಾ ಊರಲ್ಲೂ ತುಂಬಾ ಪ್ರಖ್ಯಾತಿ ಇದೆ. ಮನಿ ಮಾಧವರಾವ್ ಅಂತ. ನನ್ನ ಮಗಳನ್ನ ಈ ಮನೆಗೆ ಸೊಸಿಯಾಗಿ ಕೊಡೋದು ಅಂತಂದ್ರೆ ಎಲ್ರು ಬೈಯೋರೇ ಹೊರತು ಬೈದೇ ಇರೋರೇ ಇಲ್ಲ. ಅದಕ್ಕೆ ನನ್ನ ಮಗಳ ಸಂಸಾರ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಕ್ಷಮಿಸಿ ಮಾವ. ನೀನ್ ಏ ಕ್ಷಮೆ ಕೇಳ್ಬೇಕು? ನಾನ್ ನಿನ್ನೇನ್ ತಪ್ಪು ಅಂತ ಹೇಳ್ತಿಲ್ವಲ್ಲ, ಆದ್ರೂ ನನ್ನ ಮಗಳು ಈ ಮನೇಲಿ ಸಂತೋಷವಾಗಿದ್ದಾಳೆ. ಯಾಕೆಂದ್ರೆ ಜಿಪ್ಪುಣ್ತನ ಆತನ ಮನಸ್ಸಲ್ಲಿದೆ, ಈ ಮನೇಲಲ್ಲ. ಪ್ರೀತಿ ಮಾಡೋ ಗಂಡ, ಅಮ್ಮಂತರ ನೋಡ್ಕೊಳ್ಳೋ ಅತ್ತೆ ಇರ್ಬೇಕಾದ್ರೆ ನನ್ನ ಮಗಳಿಗೆ ಎಲ್ಲಿದೆ ಕೊರತೆ? ಸಂತೋಷವಾಗೇ ಇದ್ದಾಳೆ ಎಂದುಕೊಳ್ಳುತ್ತಾ ಪ್ರಸಾದ್ ರಾವ್ ಅಲ್ಲಿಂದ ಹೊರಟು ಹೋದ ಮೇಲೆ ಮಾಧವ್ ರಾವ್ ತನ್ನ ಮಗನ ಬಳಿ ಬಂದು, ಲೋ ಮಗನೇ, ನೀ ನನಗೆ 30 ರೂಪಾಯಿ ಕೊಡಬೇಕು ಎಂದು ಕೇಳುತ್ತಾರೆ. ಆಗ ಮನೆಯಲ್ಲಿದ್ದವರೆಲ್ಲರೂ ಶಾಕ್. ನಮಸ್ಕಾರ, ನಾನು ನೀವೆಲ್ಲ ಮೆಚ್ಕೊಂಡ ಅತ್ತೆ. ಹಾಯ್, ನಾನು ನೀವು ಮೆಚ್ಚಿದ ಸೊಸೆ. ಇನ್ನು ಮುಂದೆ ನಿಮ್ಮೆಲ್ಲರನ್ನು ಮೆಚ್ಚಿಸೋಕೆ, ನಿಮ್ಮನ್ನ ಸಂತೋಷಗೊಳಿಸೋಕೆ ನಮ್ಮ ಮಹಾ ಟಿವಿಯಲ್ಲಿ ನಿಮ್ಮ ಮುಂದೆ ಬರ್ತಿದ್ದೇವೆ. ಹಾಗಾದ್ರೆ ಯಾಕೆ ತಡ? ಕೂಡಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಒತ್ತಿ. ನಿಮಗೆ ಅತ್ತೆ ಇಷ್ಟವೋ ಇಲ್ಲ ಸೊಸೆ ಇಷ್ಟನೋ ತಿಳಿಸಿ. ನೋಡ್ತಾ ಇರಿ ಮಹಾ ಟಿವಿ.